ಈ ಲವ್ ಬ್ರೇಕಪ್ ಪ್ಯಾಚಪ್ ಇವೆಲ್ಲ ಮನುಷ್ಯನ ಜೀವನದಲ್ಲಿ ಅದು ಯೌವನದಲ್ಲಿ ಸರ್ವೇ ಸಾಮಾನ್ಯ ಆದ್ರೆ ಇವೆಲ್ಲ ಪ್ರೈವೇಟ್ ಆಗಿದ್ರೆ ಚಂದ ಪಬ್ಲಿಕ್ ಮಾಡ್ಕೊಂಡ್ರೆ ಹೋಗೊಬ್ಲಾ ಉಚ್ಚೆ ಉಯ್ದು ಪಬ್ಲಿಕ್ ಟಾಯ್ಲೆಟ್ ಕಿಂತ ವಾಸನೆ ಹೊಡೆಯೋಕ್ ಶುರು ಆಗ್ಬಿಡುತ್ತೆ ಈಗ ಸದ್ಯಕ್ಕೆ ಈ ವರುಣ್ ವರ್ಷ ಅವ್ರ ವಿಷಯದಲ್ಲಿ ಆಗಿರೋದು ಇದೇನೆ ಇವರಿಗೆ ವೈಯಕ್ತಿಕ ಜೀವನಕ್ಕೂ ಸಾರ್ವಜನಿಕ ಜೀವನಕ್ಕೂ ವ್ಯತ್ಯಾಸನೇ ಇಲ್ಲ ಶಿವರು ಮುಖ್ಯ ನಾಲ್ಕ ಗೋಡೆ ಮಧ್ಯೆ ನಡೆದಿರೋ ವಿಷಯ ನಾಲ್ಕ ಗೋಡೆ ಮಧ್ಯೆ ಬಗೆಹರಿಸ್ಕೊಳ್ಳೋ ವಿಷಯನ ತಕೊಂಡ್ ಬಂದು ಊರ್ ಜನಕ್ಕೆಲ್ಲ ಗೊತ್ತಾಗಂಗ್ ಕುಂತವ್ರೆ ಕುಂತವ್ರೆಲ್ಲ ಇವರಿಗೆ ಲವ್ ನೋವು ಬ್ರೇಕಪ್ ಪ್ಯಾಚಪ್ ವೋಕಪ್ ಮೇಕಪ್ ಅಪ್ ಎಲ್ಲಾ ಕಂಟೆಂಟ್ ಶಿವ ಇನ್ನು ನೆಕ್ಸ್ಟ್ ಲೆವೆಲ್ ಅಂದ್ರೆ ಇವರಿಗೆ ಡಿಪ್ರೆಷನ್ ಅನ್ನೋದು ಒಂದ್ ಕಂಟೆಂಟ್ ಇವ್ರು ಡಿಪ್ರೆಷನ್ ಕ್ಯೂರ್ ಆಗೋದು ಸೈಕಿಯ ಕೊಡೋ ಕೌನ್ಸಿಲಿಂಗ್ ಇಂದ ಮೆಡಿಸನ್ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಲೈಕ್ಸ್ ವ್ಯೂಸು ಕಮೆಂಟ್ಸು ರೆವಿನ್ಯೂ ಇಂದ ಅದೇನೋ ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಒಂದಾಗಿ ಜನ ಕಾಗೆನೇ ಕೊಂಬೆ ಬೀಳ್ಸಿದ್ದು ಅಂದ್ರಂತೆ ಅದನ್ನೇ ಕಾಕತಾಳೀಯ ಅನ್ನೋದು ಈಗ ಇಲ್ಲಿ ಬಿಗ್ ಬಾಸ್ ಶುರು ಆಗ್ತಿರೋದಕ್ಕೂ ಈ ವರ್ಷ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದಕ್ಕೂ ಇದು ದೊಡ್ಡ ನ್ಯೂಸ್ ಆಗಿರೋದಕ್ಕೂ ಇದು ಪಕ್ಕ ಬಿಗ್ ಬಾಸ್ ಗಿಮಿಕ್ ಅಂತ ಜನ ಎಲ್ಲಾ ಉಗಿತಾವ್ರೆ ಇದೇ ವರ್ಷವರು ಲಾಸ್ಟ್ ಸೀಸನ್ ಬಿಗ್ ಬಾಸ್ ಶುರುವಾಗೋ ಸ್ವಲ್ಪ ದಿನಗಳ ಮುಂಚೆ ಅನ್ಕೊಂಡು ಸ್ಟೇಟಸ್ ಹಾಕೊಂಡು ಕಾಂಟ್ರವರ್ಸಿ ಮಾಡಿದ್ರು ಈಗ ಒಂದು ವರ್ಷಗಳ ಬಳಿಕ ಮತ್ತೆ ಬಿಗ್ ಬಾಸ್ ಶುರುವಾಗೋ ಸಮಯಕ್ಕೆ ಮತ್ತೊಂದು ಕಾಂಟ್ರವರ್ಸಿ ಮಾಡ್ಕೊಂಡ್ ಬಂದವ್ರೆ ನಿಜವಾಗ್ಲೂ ಇದು ಗಿಮಿಕ್ ಇದು ಕಾಕ ತಾಳಿಯನ್ನ ಇಲ್ಲ ಕಾಕ ಮುಂದ ತಾಳಿಯಾ ಅಂತ ನೋಡ್ಕೊಂಡ್ ಬರನ ಬಂದ್ರಪ್ಪ ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತ ಸುಸ್ವಾಗತ ಈ ನಿಬ್ಬಾ ನಿಬ್ಬಿ ವರುಣ್ ವರ್ಷ ಬ್ರೇಕಪ್ ಆದಾಗ ಇವ್ರಿಗಿಂತ ಇವ್ರ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಗಳೇ ಬಾಳ ನೊಂದ್ಕೊಂಬಿಟ್ಟಿದ್ರು ಗಿಣಿ ಸಾಕಿ ಗಿಡಗನ್ ಮಾಡಿ ಕುಕ್ಕಿಸ್ಕೊಂಡ್ರಂತೆ ಹಂಗೆ ಇವ್ರ ಲವ್ ಗೆ ಸಪೋರ್ಟ್ ಮಾಡ್ಕೊಂಡು ಇವ್ರನ್ನ ಬೆಳೆಸ್ಕೊಂಡ್ ಬಂದಿದವ್ರು ಇವ್ರ ಬ್ರೇಕಪ್ ಸುದ್ದಿ ಕೇಳಿ ಹುಡುಗರು ಸಿನಿಮಾದಲ್ಲಿ ಹೀರೋಗಳ ತರ ಆಗೋಗಿದ್ರು ಯಾವತ್ ನಮ್ ಬಗ್ಗೆ ಯೋಚನೆ ಮಾಡಿದೆ ಬೇರೆ ಬೇರೆ ಆದ್ರೂ ಅವತ್ತೆ ಸತ್ತೋಬಿಟ್ಟು ಇವರಿಬ್ರು ಇಂಡಿಪೆಂಡೆಂಟ್ ಆಗಿ ವಿಡಿಯೋಸ್ ಮಾಡಿದ್ರೆ ಇವರ ಅಪ್ರಾಣೆಗೂ ಫೇಮಸ್ ಆಗ್ತಿರ್ಲಿಲ್ಲ ಇವರಿಬ್ರು ಒಳ್ಳೆ ಜೋಡಿ ಅಂತ ಜನ ಇವರನ್ನ ಫಾಲೋ ಮಾಡಿದ್ದು ಸಪೋರ್ಟ್ ಮಾಡಿದ್ದು ಆದ್ರೆ ಇವರು ಬೆಳೆಯೋ ತನಕ ಜನ 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 ಮೇಲೆ ಜೇಬು ತುಂಬಾ ಹಣ ಅಂತ ದುಡ್ಡಿಂದ ಬಿದ್ದು ದೂರ ಆದ್ರು ಅಲ್ಲಿಗೆ ಇದು ಪ್ರೀತಿ ಹೆಂಗಾಗುತ್ತೆ ಸಿನಿಮಾ ಸೀರಿಯಲ್ ನಟ ನಟಿಯರು ತೆರೆ ಮೇಲೆ ಕಪಲ್ ತರ ಆಕ್ಟ್ ಮಾಡ್ತಾರೆ ಇವ್ರು ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ರಿಯಲ್ ಲೈಫಲ್ಲೇ ಆಕ್ಟ್ ಮಾಡ್ತಾರೆ ಸೈಮ ಅವಾರ್ಡ್ ತರ ಕೈಮ ಅವಾರ್ಡ್ ಏನಾದ್ರು ಇದ್ರೆ ಅದನ್ನ ಇವ್ರಿಗೆ ಕೊಡ್ಬೇಕು ಶಿವ ಅಂದಂಗೆ ಹತ್ತತ್ರ ಒಂದು ವರ್ಷ ಆಗಿತ್ತು ಈ ವರ್ಷ ತನ್ನ ಹೆಸರಿಗೆ ತಕ್ಕಂತೆ ಒಂದು ವರ್ಷ ಬಿಟ್ಕೊಂಡು ಹೋಗಿ ಇವನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಇನ್ನು ಈ ವಿಚಾರ ಕಿವಿಗ್ ಬೀಳ್ತಿದ್ದಂಗೆ ನ್ಯೂಸ್ ಚಾನೆಲ್ಸ್ ನವರು ಹಾಕೊಂಡು ಉಜ್ಜಿದ್ದೇ ಉಜ್ಜಿದ್ದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ ರೀಲ್ಸ್ ಸ್ಟಾರ್ ಫೈ ಆಮೇಲೆ ನೋಡಿದ್ರೆ ಇವಳು ಯೂಟರ್ನ್ ನೋಡಿದ್ಲು ಅಣ್ಣ ಯೂಟರ್ನ್ ಮೂವಿ ಕ್ಲೈಮ್ಯಾಕ್ಸ್ ತರ ಫುಲ್ ಶೆಂಟಿ ಡಾಟ್ ಕಾಮ್ ನೋಡಿದ್ಬಿಟ್ಟು ಬೆಳಿಗ್ಗೆ ಬೆಳಗ್ಗೆ ಯಾಕೋ ಮುಂದೆ ನಾನು ಮೊದ್ಲು ನ್ಯೂಸ್ ಚಾನಲ್ಸ್ ನೋಡಿ ಈ ವರುಣು ಇಂತ ಕಚಡಾನ ಅನ್ಕೊಂಡೆ ಆಮೇಲೆ ಈ ಹುಡುಗಿ ಸ್ಟೇಟಸ್ ನೋಡಿ ಈ ನ್ಯೂಸ್ ಚಾನಲ್ಸ್ ಏನ್ ಬಂದಿರೋದು ದೊಡ್ಡ ಇಲ್ಲದೆ ಇರೋ ಸುದ್ದಿನೆಲ್ಲ ಹಬ್ಸಿ ಆ ವೈಕ್ಳು ಜೀವನ ಹಾಳು ಮಾಡ್ತವರಲ್ಲ ಅಂತ ಬೈಕಂಡೆ ಆಮೇಲೆ ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡುವಂತ ಡೀಟೇಲ್ ಆಗಿ ಚೆಕ್ ಮಾಡ್ತೆ ಶಿವ ಎಫ್ಐಆರ್ ನಲ್ಲಿ ಏನಿದೆಯೋ ಅದನ್ನೇ ನ್ಯೂಸ್ ಚಾನೆಲ್ಸ್ ನವರು ಯಥಾವತ್ತಾಗಿ ಹೇಳಿದ್ದಾರೆ ನನ್ನ ಖಾಸಗಿ ಫೋಟೋವನ್ನು ಕಳ್ಸಿದ್ದಾನೆ ಇದನ್ನ ನೋಡಿ ಶಾಕ್ ಆಗಿ ಈ ರೀತಿ ಯಾಕೆ ಕಳಿಸ್ತಿದ್ದೀಯಾ ಅಂತ ನಾನು ಕೇಳಿದ್ದೆ ಮೊದ್ಲೆ ಜನರಿಗೆ ದರ್ಶನ್ ಅವ್ರ ವಿಷಯದಲ್ಲಿ ನ್ಯೂಸ್ ಚಾನಲ್ಸ್ ಕಂಡ್ರೆ ಆಗ್ತಿಲ್ಲ ಸೊ ಈ ಹುಡುಗಿ ನ್ಯೂಸ್ ಚಾನೆಲ್ಸ್ ಅವ್ರ ಮೇಲೆ ಗೂಬೆ ಕುರ್ಸಿ ತಾನ್ ಸೇಫ್ ಆಗೋಣ ಅಂತ ಅನ್ಕೊಂಡ್ಲು ಆದ್ರೆ ನ್ಯೂಸ್ ಚಾನೆಲ್ ಅವ್ರು ಬಿಡ್ತಾರಾ ಇಲ್ಲ ಸರಿ ಇಲ್ಲ ಇವಳು ಬಗ್ಗೆನೆ ಹಾಕೊಂಡ್ ರುಬ್ಬುದ್ರು ಮಾಧ್ಯಮಗಳಲ್ಲಿ ಬರ್ತಿರೋದು ಸುಳ್ಳು ಸುದ್ದಿ ಅಂತ ಬೊಬ್ಬೆ ಹುಡುತಿದ್ದಾರೆ ಇದು ನಿಜವಾದ ಡ್ರಾಮಾ ಇಷ್ಟೆಲ್ಲಾ ನ್ಯೂಸ್ ಸೆನ್ಸ್ ಮಾಡಿ ನ್ಯೂಸ್ ಆಗಿ ಈಗ ಕ್ಲಾರಿಟಿ ಕೊಡಕ್ಕೆ ಇಬ್ರು ಒಂದೊಂದ್ ಚಾನಲ್ ನಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅಲ್ಲ ಇವರಿಗೆ ಇವ್ರ ಲೈಫ್ ಬಗ್ಗೆನೇ ಕ್ಲಾರಿಟಿ ಇಲ್ಲ ಇನ್ನು ಜನಕ್ಕೆ ಏನ್ ಕ್ಲಾರಿಟಿ ಕೊಡ್ತಾರೆ ಅಂತೀನಿ ಈ ಹುಡುಗಿನೇ ಕೊಟ್ಟಿರೋ ಹೇಳಿಕೆನ ಈ ಹುಡುಗಿನೇ ಸುಳ್ಳು ಅಂದ್ಮೇಲೆ ಈ ಹುಡುಗಿ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಆಯ್ತಲ್ಲ ಆದ್ರೆ ಸ್ಟೇಷನ್ ಅಲ್ಲಿ ಹೇಳಿರೋ ಸುಳ್ಳು ಅಥವಾ ಸ್ಟೇಟಸ್ ಅಲ್ಲಿ ಹಾಕಿರೋ ಸುಳ್ಳು ಅಂತ ಈ ಹುಡುಗಿನೇ ಕ್ಲಾರಿಟಿ ಕೊಡ್ಬೇಕು ಅಂದಂಗೆ ಈ ಹುಡುಗಿ ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಇದೆಲ್ಲ ನಡೆದಿರೋದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಟ್ಟಾದ್ಮೇಲೆ ಚಟ ಕಟ್ತಾ ಕುಂತ್ರು ಅಂದಂಗೆ ಎಲ್ಲಾ ಮೇಲೆ ಬಂದು ಕಂಪ್ಲೇಂಟ್ ಕೊಟ್ಟವಳಲ್ಲ ಒಂದು ವರ್ಷ ಏನ್ ಕೋಮಾದಲ್ಲಿ ಇದ್ಲಾ ಅಂತ ಅಥವಾ ಬಿಗ್ ಬಾಸ್ ಅನೌನ್ಸ್ ಆಗ್ಲಿ ಅಂತ ಕಾಯ್ತಿದ್ಲೇನೋಪ್ಪ ಏನು ಈ ಹುಡುಗಿ ತನ್ನ ಸ್ಟೇಟಸ್ ನಲ್ಲಿ ಹಾಕೊಂಡಿರೋದೇನೋ ಹಾಕೊಂಡಿರೋದೇನು ತಾನು ಕಂಪ್ಲೇಂಟ್ ಕೊಟ್ಟಿರೋದು ಸೋಷಿಯಲ್ ವಿಡಿಯೋಸ್ ವಿಡಿಯೋಸ್ನ ಡಿಲೀಟ್ ಮಾಡಿಸೋ ಬಗ್ಗೆ ಅಂತ ರೀಲ್ಸ್ ನ ಡಿಲೀಟ್ ಮಾಡಿಸೋಕೆ ಪೊಲೀಸ್ ಸ್ಟೇಷನ್ ವರ್ಗ ಹೋಗ್ಬೇಕಿತ್ತೆ ಮೆಟ್ರೋ ಸ್ಟೇಷನ್ ಅಲ್ಲಿ ಕುಂತು ಸಮಸ್ಯೆ ಬಗೆಹರಿಸಕೋಬಹುದಿತ್ತಪ್ಪ ಸರಿಯಾಗಿ ಹೇಳಿದ್ರೆ ಈ ಹುಡುಗಿ ಕಂಪ್ಲೇಂಟ್ ಕೊಡೋವಾಗ ಇದು ಪಬ್ಲಿಕ್ ಆಗಲ್ಲ ತಾನೇ ಅಂತ ಪೊಲೀಸರಿಗೆ ಕೇಳ್ಕೊಂಡ್ಲಂತೆ ಪೊಲೀಸರು ಕೋಲೆ ಬಸ್ ತಲೆ ಆಡಿಸಿ ಚಾನಲ್ಸ್ ಗಳಿಗೆ ವಿಷಯ ಬಿಟ್ಬಿಟ್ರಂತೆ ಅಲ್ಲ ನೀವುಗಳು ನಾಲ್ಕು ವರ್ಷದಿಂದ ಸಾವಿರ ವಿಡಿಯೋಸ್ ಮಾಡ್ಕೊಂಡು ಲವ್ ರೊಮ್ಯಾನ್ಸ್ ಬ್ರೇಕಪ್ ಡಿಪ್ರೆಷನ್ ಎಲ್ಲ ಪಬ್ಲಿಕ್ ಮಾಡಿ ನೀವು ಕೊಡೋ ಪೊಲೀಸ್ ಕಂಪ್ಲೇಂಟ್ ಮಾತ್ರ ಗೌಪ್ಯವಾಗಿರ್ಬೇಕು ಅಂದ್ರೆ ತಾನೇ ಆಯ್ತದೆ ಇಂಪಾಸಿಬಲ್ ನೀವೇ ಬಯಸಿಕೊಂಡ ಪಬ್ಲಿಸಿಟಿ ನಿಮಗೆ ಬಳಸಿಕೊಂಡು ಬಂದು ಬಗ್ಗಿಸ್ಕೊಂಡು ಬಡಿತಿದೆ ಅಷ್ಟೇ ಇನ್ನು ಇಷ್ಟೆಲ್ಲ ಆದ್ಮೇಲೆ ಈ ಪುಣ್ಯಾತ್ಮ ಹೊತ್ಕೊಂಡು ವಿಡಿಯೋ ಮಾಡೋದ್ನೆಲ್ಲ ಜೊನ್ನೆ ಝೂಮ್ ಹಾಕ್ ನೋಡಿದ್ರು ಒಂದು ತೊಟ್ಟು ಕಣ್ಣೀರ್ ಕಾಣಲಿಲ್ಲ ರಾಮ ಮಾಡಣ್ಣ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾ ಹಂಗಂತ ನಾನು ಹೇಳಿಲ್ಲ ಪೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಜ್ಞರುಗಳು ಅಭಿಪ್ರಾಯ ತಿಳಿಸಿದ್ದಾರೆ ಇನ್ನು ಇವ್ನ ಹೇಳ್ಕೊಂಡಿರೋದೇನು ನಾನ್ ಬ್ಲಾಕ್ ಮೇಲ್ ಮಾಡೋದು ಕೊಲೆ ಬಿದ್ರಿಕೆ ಮಾಡೋದನ್ನೆಲ್ಲ ಮಾಡ್ತೀನ ನಾನು ಫ್ಯಾಮಿಲಿ ಬಾಯಿ ಅಂತ ಬಾಯೋ ಬದ್ನೆ ಕಾಯೋ ಇವ್ ಹೇಳೋದು ಸತ್ಯಾನೇ ಆದ್ರೆ ಇವ್ನ ತಪ್ಪೆ ಮಾಡಿಲ್ಲ ಅನ್ನೋದಾದ್ರೆ ಈ ಹುಡುಗಿ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅದರಿಂದ ನ್ಯೂಸ್ ನವರು ತನ್ನ ಮಾನಹರಣ ಮಾಡಿದ್ದಾರೆ ಇದರಿಂದ ತನ್ನ ಇಮೇಜ್ ಹಾಳಾಗಿದೆ ಫ್ಯಾಮಿಲಿ ರೆಪ್ಯುಟೇಷನ್ ಡ್ಯಾಮೇಜ್ ಆಗಿದೆ ಅಂತ ಇವಳ ಮೇಲೆ ಡಿಫಾಮೇಶನ್ ಕೇಸ್ ಹಾಕ್ಬೇಕಿತ್ತು ಆಗ ಜನಕ್ಕೆ ಇವನ್ ಮೇಲೆ ನಂಬಿಕೆ ಬಂದಿರೋದು ಇನ್ನು ಈ ಗಂಡು ಮೊನ್ನೆ ಗೊಳೋ ಅಂತ ಅಳ್ತಿದ್ ನೋಡಿ ಎಲ್ಲ ಒಂದ್ ವಾರ ಅನ್ನ ನೀರು ಬಿಟ್ಟು ಮೂಲೆಯಲ್ಲಿ ಮುದುಕಿ ತರ ಕುಂತಿರ್ತಾನೆ ಅನ್ಕೊಂಡ್ರೆ ಮಾರನೇ ದಿನನೇ ಒಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋನಲ್ಲ ಅದು ಕಾಕಿರೋ ಕ್ಯಾಪ್ಷನ್ ನೋಡಿ ಜಸ್ಟ್ ಎನ್ ಆಕ್ಟ್ ಹಾರ್ಟ್ ರಿಯಲ್ ಲೈಫ್ ಅಲ್ಲಿ ಆಕ್ಟಿಂಗ್ ಮಾಡೋದು ಆಕ್ಟ್ ಮಾಡೋ ಜಾಗದಲ್ಲಿ ರಿಯಲ್ ಲೈಫ್ ತೋರ್ಸೋದು ಈ ರೀಲ್ಸ್ ಅಲ್ಲಿ ತಾನು ಲವ್ ಮಾಡಿರೋ ಹುಡುಗಿ ನನಗ್ ಮೋಸ ಮಾಡಿದ್ಲು ಅಂತ ತೋರಿಸಿದಾನೆ ಆ ಹುಡುಗಿ ಊರು ಕೊಡಗು ಆ ಹುಡುಗಿಗೊಬ್ಳು ತಂಗಿ ಇದೇ ಅಂತ ಹಿಂಟ್ ಕೊಟ್ಟ ಮೇಲೆ ಇವನ್ ಯಾರ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಕಂಡು ಹಿಡಿದವರಕ್ಕೆ ಜನಗಳೇನ್ ದಡ್ರೆ ಇಲ್ಲಿ ಈ ತರ ರೀಲ್ಸ್ ಮಾಡ್ಬಿಟ್ಟು ಇನ್ನೊಂದ್ ಚಾನಲ್ ಅಲ್ಲಿ ಕೂತ್ಕೊಂಡು ಏನ್ ಪುಂಗಿದಾನೆ ನೋಡ್ರಪ್ಪ ಆ ಕಾರಣಕ್ಕೋಸ್ಕರ ನಾನು ಇನ್ನು ನಾನು ಅವ್ರ ಬಗ್ಗೆ ಒಂದು ವಿಷಯ ನಾನು ಹೇಳ್ತಿಲ್ಲ ನಾನು ಹೇಳೋದಕ್ಕೂ ಹೋಗಲ್ಲ ಇನ್ ಮುಂದೆನೂ ಹೇಳಲ್ಲ ಏನ್ ಚಾಲೂ ಕಿದ್ಯೋ ಮಗನ ಇನ್ನು ಇದು ನೋಡಿ ಒಂದ್ ಚಾನಲ್ ಅತ್ಕೊಂಡು ಹೇಳ್ತಾನೆ ಯಾಕಂದ್ರೆ ನೆಗೆಟಿವ್ ನನ್ನ ಬೂಸ್ಟ್ ಮಾಡುತ್ತೆ ಪಾಸಿಟಿವ್ ತಗೊಂಡ್ರೆ ಏ ಬಿಡು ಎಲ್ಲ ಕಮೆಂಟ್ ಹಾಕ್ತಾರೆ ಗುಡ್ ವಾ ಸೂಪರ್ ಅಂತಾರ ಅಂತ ಸುಮ್ಮನೆ ಆಗ್ಬಿಡ್ತೀವಿ ಏನೇ ಕೆಲಸ ಮಾಡಕ್ ಹೋಗಲ್ಲ ಅದೇ ತನ್ ಚಾನಲ್ ನಲ್ಲಿ ನೆಗೆಟಿವಿಟಿ ನಾ ಆಗ್ತಿಲ್ಲ ಅಂತ ಗೋಳು ಅಂತ ಹೇಳ್ತಾನೆ ಒಂದ್ ಮನುಷ್ಯ ಎಷ್ಟು ಬೇಕಾದ್ರೂ ನೆಗೆಟಿವ್ ತಗೋಬಹುದು ಅಲ್ಲ ಇವರೆಲ್ಲ ಏನ್ ಗಜನಿ ಚಿಕ್ಕಪ್ಪ ದೊಡಪ್ಪನ್ ಮಕ್ಕಳ ಅಂತ ಎಲ್ಲೆಲ್ಲಿ ಏನೇನ್ ಮಾತಾಡಿರ್ತಾರೆ ಅಂತ ಇವರಿಗೆ ನೆನಪಿರೋಲ್ವಾ ಅಥವಾ ಮೋಟಿವೇಟೆಡ್ ಬೈ ಪ್ರತಾಪ್ ಅಂಡ್ ಪ್ರದೀಪ್ ಯೂನಿವರ್ಸಿಟಿನ ಮೈಕ್ ಸಿಕ್ತು ಅಂತ ಎಲ್ಲಂದ್ರಲ್ಲಿ ಪುಂಗಕ್ಕೆ ಅಥವಾ ಜನ ದಡ್ಬಡ್ಡಿ ಮಕ್ಕಳು ಸಿಂಪತಿ ಡ್ರಾಮಾ ಮಾಡ್ಕೊಂಡು ಈಸಿಯಾಗಿ ಯಾಮಾರ್ಸ್ಬೋದು ಅನ್ಕೊಂಡ್ಬಿಟ್ಟು ಅವ್ರೆ ಅನ್ಸುತ್ತೆ ಮಹಾಜನಗಳಿಗೆ ಕೇಳ್ರಿ ಇವ್ರುಗಳು ಆಡ್ತಿ ನೋಡಿದ್ರೆ ಏನೋ ಲೈಲಾ ಲೈಲಾಮಜು ಯಶೂರಧಿಕಾ ಸೋನು ಐಫೋನು ಲವನು ಮೀರಿಸ್ಬಿಡ್ತೀವಿ ಅನ್ನಂಗಿತ್ತು ಈಗ ನೋಡಿದ್ರೆ ಈ ತರ ಕಿತ್ತಾ ಆಡ್ತಾ ಇದಾರೆ ಇವ್ರ ಈಗಿನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಇವ್ರ ಹಳೆ ವಿಡಿಯೋಸ್ ನೋಡಿದ್ರೆ ನಮ್ಗೆ ಆಗುತ್ತೆ ವಾಕರಿಕೆ ಬರುತ್ತೆ ಜೊತೆಗೆ ಇರ್ತೀಯ ಅಂತ ಹೇಳು ಆಫ್ ಮಾಡ್ತೀನಿ ಇನ್ನು ಅವ್ರ ಹಳೆ ವಿಡಿಯೋಸ್ಗಳನ್ನ ಅವರೇ ವಾಪಾಸ್ ನೋಡ್ಬಿಟ್ರೆ ಅವ್ರದನ್ನ ಅವರೇ ಇಸುಕೊಂಡ್ ಸೊತೋಗಿಡ್ತಾರೆ ಅನ್ಸುತ್ತೆ ಗೊತ್ನಾ ಅದಕ್ಕೆ ಅನ್ಸುತ್ತೆ ಹಳೆದ್ನೆಲ್ಲ ಡಿಲೀಟ್ ಮಾಡಿಸಬೇಕು ಅಂತ ಈ ಪಾರ್ಟಿ ಸರ್ಕಸ್ ಮಾಡ್ತಿರೋದು ಆದ್ರೂ ಈ ನಿಬ್ಬಾ ನಿಬ್ಬಿ ಕತೆ ನೋಡಿದ್ಮೇಲೆ ನನ್ಗನ್ಸಿದ್ದು ಅನ್ಸಿದ್ದು ಅದೇನೋ ಸೊಳ್ಳೆ ಮೇಲೆ ಪರ್ದೆ ಕಟ್ಕೊಂಡ್ರು ಒಳ್ಳೆ ಹೊಡದ್ ಮೇಲೆ ಕೋಟೆ ಬಗ್ಲ ಹಾಕೊಂಡ್ರು ಅಂದಂಗೆ ಇವರೇ ಇವರ ಪ್ರೈವೇಟ್ ಲೈಫ್ ನ ಪಬ್ಲಿಕ್ ಮಾಡ್ಕೊಂಡು ಪರ್ಸನಲ್ ಮ್ಯಾಟರ್ ನೆಲ್ಲ ಪಸರ್ ಮಾಡ್ಕೊಂಡು ಸಾವಿರಾರು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ ಅದನ್ನ ನೂರಾರು ಜನ ನೂರಾರು ಪೇಜ್ ಗಳಲ್ಲಿ ಶೇರ್ ಮಾಡಿ ಜಾಹೀರ್ ಆದ್ಮೇಲೆ ಈಗ ಅದೆಲ್ಲ ಡಿಲೀಟ್ ಆಗ್ಬಿಡ್ಬೇಕು ತನ್ನ ಹಿಸ್ಟರಿ ಕ್ರಿಸ್ಟಲ್ ಕ್ಲಿಯರ್ ಆಗ್ಬಿಡ್ಬೇಕು ಅಂದ್ರೆ ಹೆಂಗ್ ಸಾಧ್ಯ ಅಂತೀನಿ ರೂಮ್ ಅಲ್ಲಿ ಮಾಡಿದ್ರೇ ಬಯಲಿಗೆ ಬರ್ತದಂತೆ ನನ್ನ ಮಕ್ಕಳು ನೀವು ಬಯಲಲ್ಲೇ ಮಾಡಿದ್ರೆ ಇನ್ನು ಇವರು ಇದನ್ನೆಲ್ಲ ಬಿಗ್ ಬಾಸ್ ಗೋಸ್ಕರ ಮಾಡ್ತಿದಾರೋ ಕಂಟೆಂಟ್ ಗೋಸ್ಕರ ಮಾಡ್ತಿದಾರೋ ಅಥವಾ ನಿಜವಾಗ್ಲೂ ಮಾಡ್ತಿದಾರೋ ಗೊತ್ತಿಲ್ಲ ಬಟ್ ಈ ತರ ಒಬ್ರಿಗೊಬ್ರು ತೇಜೋವದೆ ಮಾಡ್ಕೊಂಡು ಒಬ್ರು ಮಾನನ ಇನ್ನೊಬ್ರು ಪಬ್ಲಿಕ್ ಅಲ್ಲಿ ಹರಾಜ್ ಹಾಕೊಂಡು ಹೋದ್ರೆ ಇವ್ರಿಗೆ ಸಿಗೋದು ಸಾಧನೆ ಅಲ್ಲ ವೇದನೆ ರೋದನೆ ಯಾತನೆ ಸೂಪರ್ ಇನ್ನು ತುಂಬಾ ಜನ ಹಿಂಗೆ ಡೈಲಿ ವಿಲಾಗ್ಸ್ ನೆಪದಲ್ಲಿ ನಾಲ್ಕು ಗೋಡೆ ಮಧ್ಯ ನಡೆಯೋದನ್ನೆಲ್ಲ ಕಂಟೆಂಟ್ ಮಾಡಿ ಜನಕ್ಕೆ ತೋರಿಸ್ಕೊಂತಿದ್ದಾರೆ ಮಾಡಿ ಡೈಲಿ ವಿಲಾಗ್ಸ್ ಕೂಡ ಒಂದು ಕಂಟೆಂಟ್ ಆದ್ರೆ ನಿಮ್ಮ ವೈಯಕ್ತಿಕ ಜೀವನನೆಲ್ಲ ಕಂಟೆಂಟ್ ಕಂಟೆಂಟ್ ಅಂತ ತೋರಿಸ್ತಾ ಹೋದ್ರೆ ಮನೆಗೆ ಆ ಕಂಟೆಂಟೇ ನಿಮಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ